ಗೂಡಾ ಕೇಸ್ಗೆ ಹೊಸ ವ್ಯಾಖ್ಯಾನ, ಸಿಎಂ ಆಪ್ತರಿಗೂ 50-50 ಉರುಳು. ಡಿಸಿ ಎತ್ತಂಗಡಿ ಸೀಕ್ರೆಟ್ ಏನು? ಇದು ಮೂಡಾ ಮಹಾಯುದ್ಧದ ಸ್ಟೋರಿ. ಮೂಡಾ ವಶಪಡಿಸಿಕೊಂಡಿದ್ದು ದಲಿತರ ಭೂಮಿಯಂತೆ, ಕೆಸರೆ ಜಾಗ ದಲಿತರ ಭೂಮಿ ಅಂತ ಹೇಳಿ ಎಚ್ ವಿಶ್ವರಾಜ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಲಿಂಗಾಲಿಯಾಸ್ ಜವರ ಅನ್ನೋರ್ಗೆ ಸೇರಿದಂತ ಭೂಮಿ ಅಂತ ಹೊಸ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ ವಿಶ್ವನಾಥ್ ಅವರು. ಒಂದ್ ಕಡೆ ಮೈಸೂರು ಮೂಡಾ ಹಗರಣದ ಕೇಸ್ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಸಿಎಂ ಪತ್ನಿ ಹೆಸರು ಕೂಡ ಈ ಹಗರಣದಲ್ಲಿ ಕೇಳ ಬರ್ತಾ ಇದೆ ಅಂದ್ರೆ ಅವ್ರಿಗೂ ಮಂಜೂರು ಆಗಿದೆ ಅಂತ ಹೇಳಿ, ಅಕ್ರಮವಾಗಿ ಸಿಎಂ ಆಪ್ತರಿಗೂ ಮಂಜೂರು ಆಗಿದೆ ಅಕ್ರಮವಾಗಿ ಅಂತ ಈ ಸುದ್ದಿ ಹರಿದಾಡ್ತಿರುವಂತ ಬೆನ್ನಲ್ಲೇ ಮೂಡಾ ವಶಕ್ಕೆ ಪಡ್ಕೊಂಡಿರುವುದು ದಲಿತರ ಭೂಮಿ ಅಂತೇಳಿ ಎಚ್ ವಿಶ್ವರಾಜ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೆಸರೆ ಜಾಗ ದಲಿತರ ಭೂಮಿ, ಅದು ನಿಂಗ ಅಲಿಯಾಸ್ ಜವರ ಅನ್ನೋರ್ಗೆ ಸೇರಿದಂತ ಭೂಮಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ, ಯಾಕಪ್ಪ ಮಣ್ಣಿಗೆ ಆಸೆ ಪಡ್ತೀಯ ಅಂತ ಹೇಳಿ ಮೈಸೂರಲ್ಲಿ ವಿಶ್ವನಾಥ್ ಪ್ರಶ್ನೆ ಮಾಡಿದ. ಎಚ್ ವಿಶ್ವನಾಥ್ ಅವರು ಬೇರೆ ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದ್ರೆ ಮೂಡಾ ವಶಕ್ಕೆ ಪಡ್ಕೊಂಡಿರೋ ದಲಿತರ ಭೂಮಿ, ನಿಂಗ ಅಲಿಯಾಸ್ ಜವರ ಅನ್ನೋರ್ಗೆ ಸೇರಿದಂತ ಭೂಮಿ ಇದು, ಕೆಸರೆ ಜಾಗ ದಲಿತರ ಭೂಮಿ ಅಂತ ಹೇಳಿದ್ದಾರೆ. ಇನ್ನು ಸಿದ್ದರಾಮಯ್ಯ ಅವ್ರ ವಿಷಯ ಮಾತಾಡ್ತಾ ವಿಶ್ವನಾಥ್ ಅವ್ರು ಹೇಳಿರೋದು, ಸಿದ್ದರಾಮಯ್ಯ ಯಾಕಪ್ಪ ಮಣ್ಣಿಗೆ ಆಸೆ ಪಡ್ತಾ ಇದೆಯಾ ನೀನು ಅಂತ ಹೇಳಿ ಮೈಸೂರಲ್ಲಿ ಅವ್ರ ಈ ಜಾಗದ ವಿಷಯ ಮಾತಾಡ್ತಾ ಸಿದ್ದರಾಮಯ್ಯ ಅವ್ರ ವಿಷಯ ಮತ್ತೆ ಆ ದಲಿತರ ಭೂಮಿ ಮೂಡಾ ವಶಕ್ಕೆ ಪಡ್ಕೊಂಡಿರೋದು ಅಂತ ಹೇಳಿದ್ದಾರೆ. ಮೂಡಾ ಹಗರಣದ ಬಗ್ಗೆ ವಾಕ್ಸಮರ ಜೋರಾಗಿ ನಡೀತಾ ಇದೆ. ಈ ಬಗ್ಗೆ ನಿನ್ನೆ ಸಿಎಂ ಮಾತಾಡಿದ್ರು, ನಮಗೆ ಸೇರಿದ 3 ಎಕರೆ 16 ಗುಂಟೆ ಜಾಗವನ್ನ ಆಕ್ರಮಣ ಮಾಡಿಕೊಂಡಿದ್ದಾರೆ, ಇದರ ಪರಿಹಾರವಾಗಿ 62 ಕೋಟಿ ಕೊಟ್ಟು ಬಿಡ್ಲಿ ಅಂತ ಹೇಳಿದ್ರು. ಇದಕ್ಕೆ ಎಚ್ ವಿಶ್ವನಾಥ್ ರಿಯಾಕ್ಟ್ ಮಾಡಿದ್ದಾರೆ, ನಿಮ್ ಜಾಗಕ್ಕೆ 6 ಕೋಟಿ ರೂಪಾಯಿ ಆಗಬಹುದು, ಆದ್ರೆ 62 ಕೋಟಿ ಕೇಳ್ತಾ ಇದ್ದೀರಿ, ಇದು ನಿಮ್ಮ ಘನತೆಯನ್ನ ಕುಸಿಯುವಂತೆ ಮಾಡಿದೆ ಅಂತ ಹೇಳಿದ್ದಾರೆ. ನಾವು 3 ಎಕರೆ 16 ಗುಂಟೆ ನಮ್ಮ ಜಮೀನನ್ನು ಅವರು ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ, ಸೈಟ್ ಮಾಡಿ ಇದನ್ನ ಹಂಚಿಬಿಟ್ಟಿದ್ದಾರೆ. ನಮಗೆ ಕಂಪನ್ಸೇಷನ್ ಕೊಟ್ಬಿಡ್ಲಿ, ಸೈಟ್ ವಾಪಸ್ ತಗೊಂಡು 3 ಎಕರೆ 16 ಗುಂಟೆಗೆ ಎಷ್ಟು ಕಂಪನ್ಸೇಷನ್ ಕೊಡಬೇಕು ಅಂತ ಕೊಟ್ಬಿಡ್ಲಿ. 60 ಕೋಟಿ ಆಗುತ್ತೆ, ಕೊಟ್ಬಿಡ್ಲಿ. ಹಾಗಾದ್ರೆ ನಮ್ದು 3 ಎಕರೆ 16 ಗುಂಟೆನ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು, ಮೂಡಾದವರು ಇಲ್ಲೀಗಲ್ ಆಗಿ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವರೇ ಒಪ್ಕೊಂಡಿದ್ದಾರೆ ಮೂಡಾ ಮೀಟಿಂಗ್ ನಲ್ಲಿ ತಪ್ಪು ಮಾಡ್ಬಿಟ್ಟಿದೀವಿ ಅಂತ ಒಪ್ಕೊಂಡಿದ್ದಾರೆ. ನಾವು 50-50 ಕೊಡ್ತೀವಿ ಅಂದ್ರೆ ಆಲ್ ರೈಟ್ ಅಪ್ಪ, ಓನ್ಲಿ 50-50. ನಮ್ಗೆ 3 ಎಕರೆ 16 ಗುಂಟೆನೆ ಕೊಡಬೇಕು, ಲ್ಯಾಂಡ್ ಟು ಲ್ಯಾಂಡ್. ನಾವು ಆಗ್ಲಿ ಆಯ್ತಪ್ಪ 50-50 ಅಂತ ಇದ್ದೀರಿ, 50-50 ಕೊಡಿ ಅಂತ. ನಾವು ಇಂಥ ಕಡೆ ಕೊಡಿ ಅಂತ ಕೇಳಿದೀವ, ಇಂಥ ಕಡೆನೆ ಕೊಡಿ ಅಂತ ಕೇಳಿದೀವಿ ಅಂದ್ರೆ 2023 ನಾವು 50-50 ರದ್ದು ಮಾಡಿ ಅಂತ ಬರೆದ್ಬಿಟ್ಟಿದ್ದಾರೆ ಮಿನಿಸ್ಟರ್. ಇವರೇ ಬರೆದ್ಬಿಟ್ಟಿದ್ದಾರೆ. ಇದು ಬರದೇ ಹೋದ್ರು ಕೂಡ ಹೇಳ್ತೀನಿ ನಾನು, ನಮ್ಗೆ 62 ಕೋಟಿ ಆಗುತ್ತೆ, ಕೊಟ್ಬಿಡ್ಲಿ ಕಾಂಪೆನ್ಸೇಷನ್ ಕಾನೂನು ಪ್ರಕಾರ 62 ಕೋಟಿ ಮಾರ್ಕೆಟ್ ಪ್ರೈಸ್. ಇನ್ನು ಎಚ್ ವಿಶ್ವನಾಥ್ ವಿರುದ್ಧ ಭಾರತಿ ಸುರೇಶ್ ಕಿಡಿಕಾರಿದ್ದಾರೆ. ಏಕವಚನದಲ್ಲೇ ವಿಶ್ವನಾಥ್ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ. ಯಾರ್ಯಾ ವಿಶ್ವನಾಥ್ ಅಂತ ಕೇಳಿದ್ದಾರೆ ಸುರೇಶ್. ಕಾರಣ ಈ ಮೂಡಾ ವಿಷಯವಾಗಿ ಸುರೇಶ್ ಮೇಲೂ ಕೂಡ ಒಂದಿಷ್ಟು ಆರೋಪಗಳು ಕೇಳಬಂದಿತ್ತು, ಅದಾದ್ಮೇಲೆ ಸಿಎಂ ಪತ್ನಿ ಹೆಸರೆಲ್ಲ ಕೇಳಬಂದ ಮೇಲೆ ಸಿಎಂ ಮೇಲೆ ತಿರುಗಿಬಿಟ್ಟಿತ್ತು. ಈಗ ಏಕವಚನದಲ್ಲೇ ವಿಶ್ವನಾಥ್ ವಿರುದ್ಧ ಭೈರತಿ ಸುರೇಶ್ ವಾಗ್ದಾಳಿ ಮಾಡಿದ್ದಾರೆ. ಅವ್ರು ಏಕವಚನ ಬಳಸಿದ್ರೆ ನನಗೂ ಬಳಸಕ್ ಬರುತ್ತೆ, ಸೈಟ್ ಕೇಳೋದಕ್ಕೆ ನನ್ನ ಮನೆಗೆ ಬಂದಿದ್ರು, ನನ್ನ ಹತ್ರ ಫೋಟೋ ಇದೆ, ನಾನು ವಿಶ್ವನಾಥ್ ರೀತಿ ರೋಲ್ ಕಾಲ್ ಎಲ್ಲ ಗಿರಾಕಿ ಅಲ್ಲ ಅಂತ ಹೇಳಿ ಕಿಡಿಕಾರಿದ್ದಾರೆ. ಇಬ್ರು ಬಂದಿದ್ದು ನನ್ನ ಹತ್ರ ಫೋಟೋಗಳೈತೆ, 4 ವಾರ ತಗೊಂಡಿದ್ದೀನಿ, ಟೈಮ್ ಕೊಡ್ತೀನಿ ನೋಡ್ರಿ. ಅವನ ಯಾರು ವಿಶ್ವನಾಥ್ ಏನೋ ಬರ್ಲಿ, ಟೈಮ್ ಬರ್ಲಿ, 4 ವಾರ ಆಗಿ ಸಿಂಗ್ಯುಲರ್ ಆಗಿ ಮಾತಾಡಕ್ ನನಗೂ ಬರ್ತದೆ, ನಿಜಾನ ಸಿಂಗ್ಯುಲರ್ ಆಗಿ ಅವ್ರು ಮಾತಾಡಿದ್ದು. ಅವನು ನನ್ನು ಅಂತ ಹೇಳಿದ್ರೆ ಅವನು ವಿಶ್ವನಾಥ್ ಯಾರು, ಅವ್ನು ಹುಯಿಸಿ, ಅವನು ಯಾರು, ಅವ್ನ ಸೈಟ್ ಕೇಳಕ್ ಬಂದಿದ್ದ ಅವನು, ಅವ್ನ ಮಗ ಇಬ್ರು ಬಂದಿದ್ರು, ಟೈಮ್ ಬಂದಾಗ ನಾನು ಮಾಡ್ತೀನಿ, ಅವ್ನ ಒಬ್ಬನೆಲ್ಲ ಮಾತಾಡಕ್ಕೆ ಬರೋದು. ವಯಸ್ಸಿಗೆ ಮರ್ಯಾದೆ ಕೊಟ್ಟು ಸುಮ್ಮನೆ ಇದ್ದೆ, ಮತ್ತೆ ಅವನು ಇದೇ ಥರ ರಿಪೀಟ್ ಮಾಡಿದ್ರೆ ನಾನು ಸಿಂಗ್ಯುಲರ್ ಆಗಿ ಮಾತಾಡ್ತೀನಿ. ಅವ್ರ ಅಪ್ಪನಾಗ ನಾನು ಹಳ್ಳಿ ಪರಿಸರದಲ್ಲಿ ಹುಟ್ಟಿರೋದು, ರಿಯಲ್ ಎಸ್ಟೇಟು ಅದೇನು ಉದ್ಯಮ ಅಲ್ವಾ, ಇವನ್ ಥರ ರೋಲ್ ಕಾಲ್ ಗಿರಾಕಿಲ್ಲ ನಾನು. ಹಗರಣದಲ್ಲಿ ಸಿಎಂ ಸಿಲುಕಿಸಿ ತಾನು ಸಿಎಂ ಆಗೋಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಈಗ ಹಗರಣ ಹೊರಗಡೆ ಬರೋದಕ್ಕೆ ಅದೇ ವ್ಯಕ್ತಿ ಕಾರಣ. ಎಲ್ರಿಗೂ ಗೊತ್ತು ಯಾರ ಆ ವ್ಯಕ್ತಿ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹೆಸರನ್ನ ಹೇಳದೆ ಮೈಸೂರಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಾಗ್ದಾಳಿ ಮಾಡಿದ್ದಾರೆ. ಸಿಎಂ ಆಗೋದಕ್ಕೆ ಟೆವೆಲ್ ಹಾಕಿ ಕಾಯ್ತಾ ಇದ್ದಾರಲ್ಲ ಅದೇ ವ್ಯಕ್ತಿ ಈ ಹಗರಣ ಈಗ ಬಯಲಿಗೆ ಬರುವಂತೆ ಮಾಡಿರೋದು ಅಂತ ಮೈಸೂರಲ್ಲಿ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. ಸಿಡಿ ಫ್ಯಾಕ್ಟ್ರಿ ಆಯ್ತು, ಇದೀಗ ಮೂಡಾ ಫ್ಯಾಕ್ಟ್ರಿ ಅಂತ ಹೇಳಿ ವ್ಯಂಗ್ಯ ಮಾಡಿದ್ದಾರೆ.
ಗ್ರಹಿಸ್. ಈ ಮುಖ್ಯಮಂತ್ರಿಯ ಪೈಪೋಟಿ ಇದೆಯಲ್ಲ, ಈಗ ಮುಖ್ಯಮಂತ್ರಿ ಆಗಬೇಕು ಉಪ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ, ಆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಯ ಕುರ್ಚಿಗೆ ಆಸೆ ಪಟ್ಟು ಪಾಪ ಟವಲ್ ಹಾಸ್ಕೊಂಡು ಕೂತವರಲ್ಲ, ಅವರಿಂದ ಇದೆಲ್ಲ ಇವತ್ತು ಎಕ್ಸ್ಪೋಸ್ ಆಗ್ತಾ ಇದೆ ಅನ್ನೋದು ಒಂದು ಸುದ್ದಿ ಇದೆಯಪ್ಪ. ನಾನು ಕರ್ನಾಟಕ ರಾಜ್ಯದಲ್ಲಿ ಏನು ನಡೀತಿದೆ ಅಂತಕ್ಕಂಥದ್ದು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ನೆನ್ನೆ ಮೊನ್ನೆ ಏನು ಗ್ರಹಿಸಿದ್ದೇನೆ. ಇಲ್ಲಿ ಆ ಮುಖ್ಯಮಂತ್ರಿಯ ಸ್ಥಾನಕ್ಕೆ ಪೈಪೋಟಿ ನೀವು ಪ್ರತಿನಿತ್ಯ ಬರೀತಾ ಇದ್ದೀರಿ, ನಂದಲ್ಲ ಇದು. ಆ ಪೈಪೋಟಿನಲ್ಲಿ ಪಾಪ ಮುಖ್ಯಮಂತ್ರಿಗಳ ಪಾರದರ್ಶಕತೆ, ಅವರ ಆಡಳಿತ ಹೇಗಿದೆ ಅಂತಕ್ಕಂಥದ್ದನ್ನ ಅವರ ಪಕ್ಷದಲ್ಲೇ ಇರತಕ್ಕಂಥವ್ರು ಮುಖ್ಯಮಂತ್ರಿ ಆಸೆ ಇಟ್ಟವರು ಇದೆಲ್ಲವನ್ನು ಎಕ್ಸ್ಪೋಸ್ ಮಾಡಿ ಅವ್ರನ್ನ ಇಳಿಸ್ಲಿಕ್ಕೆ ಏನೇನು ಮಾಡಬೇಕು ಅಂತ ಹೊರಟಿದ್ದಾರೆ ಅನ್ನೋದು ಚರ್ಚೆ ನಡೀತಾ ಇದೆ ರಾಜಕೀಯದ ವಲಯದಲ್ಲಿ. ಅದನ್ನು ನಿಮ್ಮ ಮುಂದೆ ಹೇಳಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.